ಕಾಲೇಜಿನಲ್ಲಿ ಕಲಿಸ್ತಿರೋದ್ರಿಂದ ಇದನ್ನು ನೋಡ್ತಿದ್ದೀನಿ. ಅವ್ರ ಯೋಚನೆ ಬರೀ ಪ್ರೀತಿ ಪ್ರೇಮದ ಬಗ್ಗೆ ಆಗಿರುತ್ತೆ. ಇಂದಿನ ಸಿನಿಮಾಗಳನ್ನು ನೋಡಿದರೆ ಅಥವಾ ಟಿ ವಿ ಶೋಗಳನ್ನು ಕೂಡ ಸಿನಿಮಾ ಕೇಂದ್ರಿತವಾಗಿವೆ, ಮತ್ತು ಸಿನಿಮಾಗಳಲ್ಲಿ ಬರೀ ಪ್ರೀತಿ ಪ್ರೇಮ ಇದೇ ಇರುತ್ತೆ. ಒಂದು ತಿಂಗಳು ಅಥವಾ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳ ಸ್ಟ್ರೈಕ್ ಅಂತೆಲ್ಲ ಆದಾಗ ಅದು ಕೊನೆಗೆ ಸುತ್ತಿ ಸುತ್ತಿ ಈ ಪ್ರೀತಿ ಅನ್ನೋ ವಿಷಯಕ್ಕೇನೆ ಅದು ಬರುತ್ತೆ. ತಿಂಗಳಲ್ಲಿ ಎಷ್ಟು ಪ್ರೀತಿ ಮುರಿತಿದ್ದೀರಿ? ಬಹಳ. ತೆಗೆದು ಕ್ಯಾಂಪಸ್ನಿಂದ ಹೊರಗಿಡ್ತೀವಿ ಅಷ್ಟೆ. ಕಾಲೇಜಿಂದ ಹೋಗೋ ರಸ್ತೆಯಲ್ಲಿ ಬರೀ ಲೇಡೀಸ್ ಕಾಲೇಜ್ಗಳಿವೆ. ಒಂದು ದಿನ ನನ್ನ ಕಾಲೇಜಿನ ಒಬ್ಬ ಎಂ ಸಿ ಎ ಹುಡುಗ ಅಲ್ಲಿ ನಿಂತಿದ್ದ. ಬರ್ತಾರ ಅಲ್ಲೇ ನಿಲ್ತಾರ? ಅಲ್ಲೇ ನಿಂತಿದ್ದಾನೆ. ಹೋಗುವಾಗ ನೋಡಿದೆ ಅಲ್ಲಿ ನಿಂತಿದ್ದ, ವಾಪಸ್ ಬರುವಾಗ 3 ಗಂಟೆ ಅಲ್ಲೇ ನಿಂತಿದ್ದಾನೆ. ಏನು ಅಂತ ಕೇಳಿದ್ದಕ್ಕೆ, ಒಂದು ಹುಡುಗಿ ನೋಡೋದಕ್ಕೆ ನಿಂತಿದ್ದೀನಿ, ಯಾಕೋ ಇಷ್ಟು ಸಮಯ ಕಳೀತಿದ್ಯಾ, ಕ್ಲಾಸ್ಗೆ ಹೋಗು ಅಂದರೆ ನಿಮಗೆ ಗೊತ್ತಾಗಲ್ಲ, ಹೋಗಿ ಫಾದರ್. 4 ಅರಿಯರಿದೆ, ಕುಟುಂಬ ಕಷ್ಟಪಡ್ತಿದೆ, ಇಂತಹ ವಿದ್ಯಾರ್ಥಿಗಳ ಹತ್ರ ಏನು ಹೇಳೋದು? ನಾನು ಹೇಳೋದು ತಪ್ಪ? ನಾನು ಯೂನಿವರ್ಸಿಟಿನಲ್ಲಿದ್ದಾಗ ಇಂಗ್ಲೀಷ್ ಸಾಹಿತ್ಯ ಕಲಿತಿದ್ದಾಗ ಒಬ್ಬರು ಪ್ರೊಫೆಸರ್ ಇದ್ದರು, ಅವರು ಇಂಗ್ಲೀಷ್ ಕವಿತೆ ಹೇಳಿಕೊಡ್ತಿದ್ರು. ಒಬ್ಬೊಬ್ಬರು ಒಂದೊಂದು ಅರ್ಥ ಹೇಳೋದು ಎಲ್ಲ ಆಗ್ತಿತ್ತು. ಅವರು ಹೇಳ್ತಿದ್ರು, ಇದೇನಿದು ಕ್ಲಾಸಲ್ಲಿ ಮುಟ್ಟಾಡ್ರ ಥರ ಕೂತ್ಕೊಂಡು ಓದಿ ಓದಿ ಕವಿತೆ ಬರುತ್ತಾ? ಮಹಾರಾಣಿ ಕಾಲೇಜ್ ಮುಂದೆ ನಿಂತರೆ ತಾನೇ ಕವಿತೆ ಬರೋದು? ಪ್ರೀತಿ ಬಂದರೆ ತಾನೇ ಕವಿತೆ ಬರೋದು? ಪ್ರೀತಿನೇ ಇಲ್ಲ, ಕವಿತೆ ಏನು ಹೇಳ್ಕೊಡೋದು ನಿಮಗೆ? ಕಲ್ ಥರ ಕೂತಿದ್ದೀರಿ, ನಿಮಗೆ ಹೇಗೆ ಕವಿತೆ ಹೇಳೋದು ಅಂತಿದ್ರು. ಆದರೆ ಪ್ರೀತಿ ಅನ್ನೋದು ದೇಹದಲ್ಲಾಗೋ ರಾಸಾಯನಿಕ ಬದಲಾವಣೆಗಳಿಂದ ಪ್ರಚೋದಿತವಾಗಬೇಕಿಲ್ಲ. ಪ್ರೀತಿ ಅನ್ನೋದು ಆಳವಾದ ತೊಡಗುವಿಕೆ. ಇದು ದೈಹಿಕ ಪ್ರಚೋದನೆಯಿಂದ ಆಗುತ್ತಿರುವುದರಿಂದ ನಿಮ್ಮ ಕಾಲೇಜವರು ಪಕ್ಕದಲ್ಲಿರೋ ಲೇಡೀಸ್ ಕಾಲೇಜ್ನವರೊಟ್ಟಿಗೆ ಮಾತ್ರ ಪ್ರೀತಿ ಮಾಡಬಹುದು ಅಂದುಕೋತಾರೆ. ಅದೇ ಸಮಸ್ಯೆ. ನಾನು ಹೇಳೋದು, ಓದನ್ನು ಪ್ರೀತಿಸಬಹುದು, ಕಲಿಸೋರನ್ನು ಪ್ರೀತಿಸಬಹುದು, ಜೀವವನ್ನೇ ಪ್ರೀತಿಸಬಹುದು. ಹೇಳಿದ್ರೆ ಕೇಳಲ್ವಲ್ಲ, ಓದನ್ನ ಪ್ರೀತಿಸುವ, ನೀವು ಪ್ರೀತಿ ಬರೋ ತರ ಇರಬೇಕು ತಾನೆ. ಓದನ್ನ ಪ್ರೀತಿಸುವ ಅಂದ್ರೆ ಅದು ಬೇಡ ಅವರಿಗೆ. ಓದಿಗಾಗಿ ಬರೆದ ಪುಸ್ತಕ ಕೂಡ ಲವರ್ ತರ ಇರಬೇಕು ತಾನೆ? ಹಾಗೆ ಬರೀಲಿಲ್ಲ ಅವರು. ಇಲ್ಲಿ ನಮ್ಮ ಹೋಮ್ ಸ್ಕೂಲ್ನಲ್ಲಿ ರಜೆ ಮುಗಿದು ಜೂನ್ನಲ್ಲಿ ಮತ್ತೆ ಬರ್ತಾರೆ. ಇಲ್ಲಿ ಮುಂಗಾರು ಜೋರು, ಬಹಳ ಮಳೆ. ಶಾಲೆಯನ್ನು ಪ್ರಾರಂಭಿಸಿದ ಮೊದಲನೇ ವರ್ಷ ಏನೇನೋ ಮಹಾ ಲೆಸನ್ ಪ್ಲ್ಯಾನ್ ಅಂತೆಲ್ಲ ಮಾಡಿದರು. ಟೀಚರ್ಸ್ಗಳೆಲ್ಲ ದೊಡ್ಡ ದೊಡ್ಡ ಪ್ಲ್ಯಾನ್ ಮಾಡಿ ನನಗೆ ಕಳಿಸಿದರು. ನಾನು ಅದನ್ನು ನೋಡಿ, ಹೀಗಿದ್ದರೆ ನಾನಂತೂ ಶಾಲೆಗೆ ಬರಲ್ಲ, ಈ ಥರ ಲೆಸನ್ ಪ್ಲ್ಯಾನ್ ಮಾಡಿದರೆ ನನ್ನ ಥರದ ಮಗು ಶಾಲೆಗೆ ಬರಲ್ಲ, ಏನು ಮಾಡೋದು ಅಂತ ಕೇಳಿದರು. ನಾನಂದೆ, ಮಳೆ ಬರ್ತಿದೆ ತಾನೆ, ಮಕ್ಕಳೆಲ್ಲ ಬರ್ತಿದ್ದಾರೆ, ರೇನ್ ಕೋಟ್ ಎಲ್ಲ ಕೊಡಬೇಡಿ, ಸುಮ್ಮನೆ ಕಾಡೊಳಗೆ ಕರ್ಕೊಂಡು ಹೋಗಿ, ಪಕ್ಕದಲ್ಲಿ ಕೆರೆ ಇದೆ ಅದರಲ್ಲಿ ಆಡಲಿ, ಮಳೆಯಲ್ಲಿ ಚೆನ್ನಾಗಿ ನೆನೆದು ಒದ್ದೆಯಾಗಿ ಹೋಗಲಿ, ನಂತರ ಕರ್ಕೊಂಡು ಬನ್ನಿ. ಈಗ ಮಳೆ ಅನ್ನೋದನ್ನು ಚೆನ್ನಾಗಿ ಅನುಭವಿಸಿದ್ದಾರೆ, ಈಗ ಮಳೆ ಬಗ್ಗೆ ಕಲಿಸಿ. ಮಳೆ ಅಂದರೆ ಏನು? ಮಳೆ ಇಟ್ಕೊಂಡು ನಾವು ಭೂಗೋಳಶಾಸ್ತ್ರ ಕಲಿಸಬಹುದು, ಮಳೆ ಇಟ್ಕೊಂಡು ಜೀವಶಾಸ್ತ್ರ ಕಲಿಸಬಹುದು, ಮಳೆ ಇಟ್ಕೊಂಡು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ನಮ್ಮ ನಾಡಿನ ಇತಿಹಾಸ, ಸಂಸ್ಕೃತಿ ಎಲ್ಲನೂ ಹೇಳಿಕೊಡ್ಬಹುದು. ಈಗ ಅನುಭವಪೂರ್ವಕವಾಗಿ ಹಂಬಲಿಸ್ತಾರೆ, ಏಕೆಂದರೆ ಅರ್ಥ ಮಾಡಿಕೊಳ್ಳೋದು ಅನ್ನೋದು ಪ್ರತಿ ಮನುಷ್ಯನಲ್ಲಿರೋ ಹಾತೊರೆತ. ಆ ಹಾತೊರೆತವನ್ನು ಕಿಚ್ಚೆಬ್ಬಿಸಬೇಕು. ಟೆಕ್ಸ್ಟ್ ಬುಕ್ ಯಾವ ಥರ ಬರೆದಿದ್ದೀವಿ ಅಂದರೆ ನೋಡಿದರೆ ಮುಟ್ಟಬಾರ್ದು, ಆ ಥರ ಬರೆದಿದ್ದೀವಿ. ಪಠ್ಯವನ್ನು ಟೆಕ್ಸ್ಟ್ ಬುಕ್ನ ಪ್ರೇಮ ಕಥೆ ಥರ ಬರೆದಿದ್ರೆ ಯಾಕೆ ಓದಲ್ಲ? ಜೀವಶಾಸ್ತ್ರ ರಸಾಯನಶಾಸ್ತ್ರವನ್ನು ಪ್ರೀತಿ ಥರ ಬರೆಯೋಕ್ಕಾಗಲ್ವಾ? ಪ್ರೀತಿ ಆಗಿದ್ದೆ ರಾಸಾಯನಿಕಗಳಿಂದ, ಪ್ರೀತಿ ಆಗಿದ್ದೆ ದೇಹ ರಚನೆಯಿಂದ. ಟೆಕ್ಸ್ಟ್ ಬುಕ್ನೇ ಆ ಥರ ಬರೆಯೋಕ್ಕಾಗಲ್ವಾ? ಹಾಗೆ ಬರೀಲಿಲ್ಲ. ಅದನ್ನು ನೋಡಿದರೆ ತೆರೆದ್ರೆ ನಿದ್ದೆ ಬರಬೇಕು, ಹಾಗೆ ಬರೆದಿದ್ದಾರೆ. ಆದರೆ ಸಿನಿಮಾದಲ್ಲಿ ತೋರಿಸೋ ಪ್ರೀತಿಯೆಲ್ಲ ನೀವು ಹೇಳೋ ಪ್ರೀತಿ ಅಲ್ವಲ್ಲ? ಅಲ್ಲ, ನಿಜ. ಯಾಕೆ ಹಾಗಾಯ್ತಂದರೆ ನಾವು ಸರಿಯಾದ ಪರಿಸರ ನಿರ್ಮಿಸಲಿಲ್ಲ. ಈಗ ಅವರ ದೇಹ ಮನಸ್ಸುಗಳು ಯಾವ ಕಡೆ ಪ್ರಚೋದಿತವಾಗ್ತಿವೆಯೋ
ಆ ಕಡೆ ಹೋಗ್ತಿದ್ದಾರೆ. ಅಗತ್ಯವಾದ ಪರಿಸರ ನಿರ್ಮಿಸಲಿಲ್ಲ, ಸುಮ್ಮನೆ ಬೋಧನೆ ಕೊಡ್ತಿದ್ದೀವಷ್ಟೇ. ನಾವು ಪ್ರೇರಿಸಬೇಕಲ್ವ? ಪ್ರೇರಿಸಬೇಕಂದ್ರೆ ನಾವು ತುಂಬ ಆಳವಾಗಿ ನೋಡಬೇಕು. ಟೀಚರ್ಗಳು ಕೂಡ ತುಂಬ ಆಳವಾಗಿ ನೋಡಬೇಕು. ಎಲ್ಲ ಸಂಸ್ಥೆಗಳು ಆಳವಾಗಿ ನೋಡಬೇಕು. ಆದರೆ ಈಗ ಇದನ್ನು ಕಾರ್ಖಾನೆ ಥರ ಮಾಡಿದ್ದೀವಿ. ಶಿಕ್ಷಣ ಅನ್ನೋದು ಇಂಡಸ್ಟ್ರಿ ಆಗಿದೆ, ಅದೆಲ್ಲ ನೋಡೋದಕ್ಕೆ ಅವಕಾಶ ಇಲ್ಲ. ಕೋರ್ಸ್ ಮುಗಿಸಿ ಪಾಸಾದರೆ ಸಾಕು ಅಂತಾಗಿದೆ ಎಲ್ರಿಗೂ. ನೀವೊಬ್ಬರು ಸಂತರು, ನಾನೊಬ್ಬ ಸಂತ, ಇಬ್ಬರು ವಿಭಿನ್ನರಾದ ಸಂತರು. ನಾನು ಸಂತ ಅಲ್ಲ, ನಾನು ಪ್ರೇಮಿ. ನೀವು ಪ್ರೇಮಿನಾ? ಯಾವಾಗಲೂ ಎಲ್ಲರ ಜೊತೆನು, ಎಲ್ಲದರ ಜೊತೆನು. ಆದರೆ ಹೊರಗಡೆ ಇರೋರು ನಿಮ್ಮನ್ನು ಹಾಗೆ ನೋಡೋಲ್ಲ. ಹಾಗೆ ನೋಡ್ತಾರೆ, ಅದಕ್ಕೆ ಅವರು ಇಲ್ಲಿರೋದು. ಆಶ್ರಮದಲ್ಲಿರೋರು ನೋಡ್ತಾರೆ, ಆದರೆ ಹೊರಗಿರೋರು, ಹೊರಗಿರೋರು ಕೂಡ ಜಗತ್ತಿನಾದ್ಯಂತ ಲಕ್ಷಗಟ್ಟಲೆ ಜನ ಇದ್ದಾರೆ. ಅವರಿಗೆಲ್ಲ ನನ್ನ ನೋಡಿದರೆ ಬಹಳ ಪ್ರೀತಿ. ಅವರನ್ನು ನೋಡೋ ಮೊದಲೇ ನನಗೆ ಅವ್ರ ಜೊತೆ ಪ್ರೀತಿಯಾಗಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಂತರಾಗೋದು ಅಂದರೆ ಕುಟುಂಬವನ್ನು ಬಿಟ್ಟು ಹೊರಹೋಗಿ ಸನ್ಯಾಸ ತಗೊಳ್ಳೋದು. ಕುಟುಂಬ ಬಿಟ್ಟು ಬಂದಿದ್ದು ಯಾಕಂದರೆ ಅವರಿಗೆ ಎಲ್ಲದರ ಜೊತೆ ಪ್ರೀತಿಯಾಯಿತು, ಯಾರೋ ಒಬ್ಬರ ಜೊತೆ ಇರೋಕ್ಕಾಗಲಿಲ್ಲ. ಸಂತರಾಗೋದಂದರೆ ಪ್ರೀತಿ ಇಲ್ಲದ ಸ್ಥಿತಿಯಲ್ಲ, ಎಲ್ಲದರ ಜೊತೆನೂ ಪ್ರೀತಿ ಆಗೋದು. ಪ್ರೀತಿ ಇಲ್ಲದ ಸ್ಥಿತಿಯಲ್ಲ. ಪ್ರೀತಿ ಇಲ್ಲದಿದ್ದರೆ ಎಮ್ಮೆ ಥರ. ಅಯ್ಯೋ ಎಮ್ಮೆ ಯಾಕೆ, ಎಮ್ಮೆಗೂ ಪ್ರೀತಿ ಇದೆ, ಕತ್ತೆಗೂ ಇದೆ. ಇದು ಅದಕ್ಕೂ ಕೆಳಗಿರೋರು. ಪ್ರೀತಿ ಅನ್ನೋದು ದೈಹಿಕ ಪ್ರಚೋದನೆಯಿಂದ ಆಗುತ್ತಿದೆಯಾ ಇಲ್ಲ ನಮ್ಮ ಅರಿವಿನಿಂದ, ಪ್ರಜ್ಞೆಯಿಂದ ಆಗುತ್ತಿದೆಯಾ, ಅಷ್ಟೇ ವ್ಯತ್ಯಾಸ. ಅರಿವಿನಿಂದ ಪ್ರೇರಿತವಾಗಿದ್ದರೆ ಅದನ್ನು ಯಾವುದೋ ಒಂದರ ಬಗ್ಗೆ ಇಡಲ್ಲ, ಎಲ್ಲರ ಜೊತೆನೂ ಹಾಗೆ ಇರ್ತೀವಿ.